ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ದಿನೇಶ್ ಬಾಬು ಸರ್ ಹತ್ರ ಕೆಲಸ ಮಾಡ್ತಿದ್ದಾಗ ಸ್ವಾಮಿ ಇವರು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇದ್ರು. ಅವರು ಶಿವೋಡ್ಡ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ರು, ಒಂದು ಶಿವಣ್ಣನ ಫ್ಯಾನ್ಸ್ ಆಗದು. ನಾನು ಅದ್ರಲ್ಲಿ ಒನ್ ಆಫ್ ದ ಮೆಂಬರ್ ಆಗಿದ್ದೆ. ಸೊ ಅಲ್ಲಿಂದ ನಂದು ಸ್ವಾಮಿದು ಒಡನಾಟ ಆಯ್ತು. ಮತ್ತೆ ನನ್ನ ಅಂದ್ರೆ ಶೂಟಿಂಗ್ ಇಲ್ಲದ ಟೈಮ್ಗಳಲ್ಲಿ ನಾನು ಬೆಂಗಳೂರು ಬಂದಾಗ ಸ್ವಾಮಿ ರೂಮ್ ಅಲ್ಲಿ ನಾನು ಕಥೆಗಳು ಮಾಡ್ತಿದ್ದೆ. ನಾವಿಬ್ರು ಡಿಸ್ಕಸ್ ಮಾಡ್ತಿದ್ದೆ. ನಮ್ದೇ ಒಂದು ಇನ್ನೊಂದು 5 ಜನ ಹುಡುಗರು ಇದ್ರು, ನಾವೆಲ್ಲ ಡಿಸ್ಕಷನ್ಸ್ ಮಾಡ್ತಿದ್ದೆವು. ಸೊ ಆಮೇಲೆ ಹಾಗೆ ನನ್ನ ಫಿಲಮ್ಗಳು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಾಗೋಗಿ ಮತ್ತೆ ನಾನು ಡೈರೆಕ್ಷನ್ ಶುರು ಮಾಡಿದೆ. ಸೊ ಟಚ್ಚಲ್ಲೇ ಇದ್ದ ನಾನು ಸ್ವಾಮಿರು. ನನಗೆ ಡೈರೆಕ್ಟರ್ ಆಗ್ತಾರೆ ಅಂತ ಗೊತ್ತಿತ್ತು, ಹೀರೋ ಅಂತ ಯಾವತ್ತೂ ನಮ್ಮ ಹತ್ರ ಹೇಳಿರ್ಲಿಲ್ಲ. ಸೊ ನೋಡಿದಾಗ ಅವ್ರದ್ದು ಶಾರ್ಟ್ಸ್ ಫುಟೇಜಸ್ಗಳು ನೋಡಿದಾಗ ತುಂಬ ಇಂಪ್ರೆಸಿವ್ ಆಗಿತ್ತು. ಪ್ರಾಮಿಸಿಂಗ್ ಆಗಂತೂ ಕಾಣ್ತಿದೆ. ಸೊ ನನ್ನ ಫಿಲಮ್ ನೋಡೋಕ್ಕೆ ಆಲ್ಮೋಸ್ಟ್ RR ಮುಗಿದಿದೆ, ಈಗ ಡಿಟೇಲ್ಸ್ ಅಲ್ಲಿದೆ. ಸೊ ಫಿಲಮ್ ನೋಡೋಕ್ಕೆ ಉತ್ಸಾಹಕ್ಕಾಗಿ ನೋಡ್ತೀನಿ. ಧೀರನ್, ಇಂಡಸ್ಟ್ರಿಗೆ ಒಂದು ಒಳ್ಳೆ ರನ್ ಕೊಡಿ. ಥ್ಯಾಂಕ್ ಯು. ಮಾಡಿರೋ ಟೆಕ್ನಿಷಿಯನ್ಸ್ ಅಷ್ಟಿಲ್ಲ. ಸೊ ನಾಯಕಿ ಅವ್ರಿಗೆ ಮತ್ತೆ ಜಯನಂದ್ ಸರ್ ಇದಾರೆ, ಅದೇ ರೀತಿ ಸಪೋರ್ಟಿಂಗ್ ಸ್ಟಾಫ್ ಎಲ್ಲ ಜೋರಾಗಿದೆ. ಸೊ ಪ್ರತಿಯೊಬ್ಬರಿಗೂ ನನ್ನ ಆರೋಗ್ಯಗಳು. ಥ್ಯಾಂಕ್ ಯು.